ಎಷ್ಟಾದರೇನು ಮುಪ್ಪು ಬಂದರೇನು ದುಡಿಯುವ ಛಲ ಇರಬೇಕು ಅಷ್ಟೇ ಛಲ ಇದ್ರೆ ಹೊನ್ನು ಬೆಳೆಯಬಹುದು ಹೊಲ ಹಿಡಿದು ದುಡಿಯುವ ರೈತರಿಗೆ ಇಮ್ಯುನಿಟಿ ಹೆಚ್ಚು ಎಂಬುದನ್ನು ಇಡೀ ಲೋಕವೇ ಒಪ್ಪಿಕೊಂಡಿದೆ ಅಂಥದ್ದೇ ದೇವಪ್ಪ ಕಟ್ಟುಮಸ್ತಾತ ಅನ್ನದಾತ ಇಲ್ಲಿದ್ದಾರೆ ನೋಡಿ ಹೆಸರು ರುದ್ರಪ್ಪ ಕಟ್ಟೇಕಾರ್ ನವಲಗುಂದ ತಾಲೂಕು ಅಮರಗೋಳ ಗ್ರಾಮದವರು ತಮ್ಮ ಆರು ಎಕರೆ ಹೊಲದಲ್ಲಿ ದಣಿವರಿಯದೇ ದುಡಿಯುತ್ತಿರುವ ಇವರು ದೇಶಪಾಂಡೆ ಫೌಂಡೇಶನ್ ನೆರವು ಪಡೆದಿದ್ದಾರೆ ಆ ಮೂಲಕ ಕೃಷಿ ಹೊಂಡ ನಿರ್ಮಿಸಿಕೊಂಡು ಸುಸ್ಥಿರ ಕೃಷಿ ಮಾಡಲು ಅಣಿಯಾಗಿದ್ದಾರೆ ಅವರೇ ಹೇಳ್ತಾರೆ ಬನ್ನಿ ಕೇಳೋಣ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ ಅಂತಕ್ಕಂಥ ಮಾತನ್ನು ಹಂಸಲೆಕ್ಕ ಹಾಡಿ ಹೊಗಳುತ್ತಾರೆ ಅದರ ಜೊತೆಗೆ ಕೃಷಿಯನ್ನ ನಂಬಿ ದುಡಿಮೆ ಮಾಡಿ ಮಣ್ಣಿನ ಮಗನಾಗಿ ಅವಿರತವಾಗಿ ಶ್ರಮ ಹಾಕಿ ಕೆಲಸ ಮಾಡಿದವರು ಯಾವತ್ತಿಗೂ ಕೂಡ ಲಾಸ್ ಆಗಿಲ್ಲ ಲಾಸ್ ಎನ್ನುವಂತಹ ಪ್ರಶ್ನೆ ಈ ಕೃಷಿಯಲ್ಲಿ ಇಲ್ಲವೇ ಇಲ್ಲ ಆ ರೀತಿಯಾಗಿ ನೆಲವನ್ನು ನಂಬಿ ದುಡಿತಾ ಇದ್ದಾರೆ ನವಲಗುಂದ ತಾಲೂಕು ಅಮರಗೋಳ ಗ್ರಾಮದ ರುದ್ರಪ್ಪ ಕಟ್ಟೇಕಾರ್ ಅವರು ಅವರು ಕೃಷಿ ಹೊಂಡವನ್ನು ಸ್ವತಃ ತಮ್ಮ ಹೊಲದಲ್ಲಿ ನಿರ್ಮಿಸಿಕೊಂಡಿದ್ದಾರೆ ಆ ಮೂಲಕ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನ ಹಾಕುವ ಪ್ರಯ ಪ್ರಯತ್ನಕ್ಕೆ ಪವಿತ್ರ ಕಾರ್ಯಕ್ಕೆ ಮುಂದಾಗಿದ್ದಾರೆ ಬನ್ನಿ ಇವತ್ತು ಸ್ವತಃ ಕೃಷಿ ಹೊಂಡವನ್ನು ನಿರ್ಮಿಸಿಕೊಂಡಿರ್ತಕ್ಕಂತಹ ಅಮರಗೊಳ ಗ್ರಾಮದ ರುದ್ರಪ್ಪ ಕಟ್ಟೇಕರ್ ಎನ್ನುವಂತಹ ಆ ರೈತರ ಜೊತೆಗೆ ನಾವಿದ್ದೇವೆ ಅವರು ಮುಂದಿನ ಕಾರ್ಯ ಯೋಜನೆ ಏನು ಅನ್ನೋದರ ಬಗ್ಗೆ ಅವರಿಂದನೇ ಕೇಳಿ ತಿಳಿಯೋಣ ರುದ್ರಪ್ಪ ಕಟ್ಟೇಕರ್ ಅವರೇ ನಿಮ್ಮ ಮುಂದಿನ ಯೋಜನೆಗಳು ಏನೇನು ಈಗ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಂಡಾದಮೇಲೆ ನಾವು ಏನು ಮಾಡ್ಬೇಕು ಅನ್ಕೊಂಡಿರಿ ನೀರನ್ನ ನೀರನ್ನು ನೀರನ್ನು ಬಳಸ್ಕೊಂಡು ನೀರನ್ನು ಇದ್ರ ತೋಟ ಮಾಡ್ಬೇಕು ಅನ್ನೋದಾಯ್ತಾರೆ ಏನೇನು ತೋಟ ಆಗೋದು ಏನು ಬೆಳಿಬೇಕಂತ ಅನ್ಕೊಂಡ್ರಿ ಪ್ಯಾರಲ್ ತೋಟ ಮಾಡ್ಬೇಕು ಅನ್ನೋದು ಪ್ಯಾರಲ್ ತೋಟ ಈಗ ನೀರು ಇನ್ನೂ ಏನು ತುಂಬಿಲ್ರಿ ಇನ್ನು ನೀರಿನದು ಚಲುವಾಗಿಂದ ತುಂಬ್ಕೊಂಡಿಂದ ಬ್ಯಾರಲ್ ತೋಟ ಹಚ್ಬೇಕು ಅನ್ನೋದು ಐತ್ರ ಈಗ ನಿಮ್ಮ ಗ್ರಾಮ ಸೇರಿದಂತೆ ಬಹುತೇಕ ನವಲಗುಂದ ತಾಲೂಕಿನ ಹಲವಾರು ಹಳ್ಳಿಗಳಲ್ಲಿ ರೈತರು ಈ ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಂಡಾರ ಸೊ ಅವ್ರದ್ದು ನೀವು ಎಲ್ಲ ನೋಡ್ಕೊಂಡಿರಿ ಸೊ ನಿಮಗೆ ನಿಜಕ್ಕೂ ಇದರಿಂದ ಲಾಭ ಐತಿ ಅಂತ ಅನ್ಸುತ್ತಾ ಲಾಭ ಐತಿ ರೀ ಹೆಂಗೆ ಹೆಂಗೆ ಲಾಭ ಐತದ್ರಿ ಇದು ತೋಟ ಅದನ್ನು ರೀ ಒಬ್ಬೊಬ್ಬರು ಪ್ಯಾಲ್ ತೋಟ ಮಾಡ್ರ ದ್ರಾಕ್ ತೋಟ ಮಾಡ್ರ ಅದರಿಂದ ಲಾಭ ಐತಿ ರೀ ಕೆಲವೊಂದು ಸತಿ ಮುಂಗಾರು ಮುಗಿದಾದ್ಮೇಲೆ ಹಿಂಗಾರಿ ಕೊನೆ ಹಂತಕ್ಕೆ ಬಂದಾಗ ಬೆಳಿ ಕೆಲವೊಂದು ಸತಿ ಕೈ ಕೊಡುವಂತಹ ಚಾನ್ಸಸ್ ಭಾಳ ಇರ್ತದೆ ಅಂಥ ಟೈಮ್ನೋಳು ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಇದು ಇದು ಹೂವು ಅಂತ ಹಿಡ್ದಿರ್ತತ್ರಿ ಹಿಂಗಾರೆ ಅದಕ್ಕೆ ನೀರು ಬಂದಾಗಿರತ್ತೆ ಕೆರೆ ತುಂಬಿಸಿ ಯಾ ಎರಡನೇ ನೀರು ಅಂದ್ರೆ ಬೇಕು ಬರೋತ್ರಿ ಅದು ಇದರಿಂದ ರೈತರ ಆದಾಯ ಅಷ್ಟೇನು ಜಾಸ್ತಿ ಬರೋದಿಲ್ಲ ಬಿಡು ಹೇಳಿ ಎಷ್ಟೋ ಜನ ಮಾತಾಡ್ತಾರೆ ಏನು ಅನಿಸುತ್ತೆ ನಿಜವಾಗ್ಲೂ ಇದರಿಂದ ರೈತರಿಗೆ ಆದಾಯ ಬರುತ್ತೆ ಆದಾಯ ಬರ್ತತ್ರಿ ಎಷ್ಟು ಬರುತ್ತೆ ಹೆಂಗೆ ಬರುತ್ತೆ ಎಕರೆಕೆ ಇಪ್ಪತ್ತು ಬರುತ್ತೆ ಪಂಜಾಳ ಹಾಕಿದ್ರೆ ಇದನ್ನು ಹಾಕಿ ಹೆಸರು ಹಾಕಿದ್ರೆ ಏಳು ಎಂಟು ಜಲಗ ಹೆಸರು ಹಾಕತ್ತರಿ ಬರೋತ್ರಿ ಹಿಂಗಾರೆ ಈಗ ನಿಮ್ಗೆ ಇದ್ರ ಬಗ್ಗೆ ಯಾರು ಯಾರು ಮಾಹಿತಿ ಕೊಟ್ಟರು ನಿಮಗೆ ಅದನ್ನ ಏನೇನು ಪ್ರೊಸೆಸ್ ಆಯಿತು ಅದು ನೀವು ಕೃಷಿ ಉಂಡ ಮಾಡಿಸ್ಕೊಳ್ಳೋಕೆ ಇರುವ ಕೊಟ್ಟರು ಏನು ಕೊಟ್ಟರು ಏನು ಮಾಹಿತಿ ಅವರು ಒಂದು ಐದು ಮಂದಿದ ಆರು ಮಂದಿದ ಗ್ರೂಪ್ ಮಾಡ್ಕೊಂಡ್ರೆ ಅವ್ರು ಬಂದು ಹಿಂಗೆ ಹೇಗೆ ಕರಿ ತೊಗೊಸ್ಕೊಂತೀರಿ ಅಂತಂದ್ರೆ ಹ್ಞೂ ಅಂದ್ವಿ ನಾವು ಅವರೆಲ್ಲ ನಮಗೆ ಉತ್ತಾರ ಒಂದು ಕೊಟ್ರಪ್ಪ ನಾವು ಇದನ್ನು ಮಾಡ್ತೇವೆ ಅಂತಂದ್ರೆ ಆ ಪ್ರಕಾರ ನಾವು ಹೋತ್ತಾರ ಅದನ್ನು ಕೊಟ್ಟಿವಿ ಅದನ್ನು ನಾವೇನು ಬ್ಯಾಂಕಿಗೆ ಹೋಗಿಲ್ಲ ಏನಿಲ್ಲ ಅವರೇ ಎಲ್ಲ ಮಾಡ್ಯಾರ ಈಗ ನಿಮ್ಮ ಹೊಲದಾಗ ಟೋಟಲ್ ನಿಮ್ಮದು ಎಕ್ ಎಷ್ಟು ಎಕರೆ ಹೊಲ ಐತಿ ಎರಡು ಎಕರೆ ಐತಿ ಅದು ಎಷ್ಟು ಎಕರೆ ಹೊಲ ಐತೆ ಅದೊಂದು ಹೇಳಿರಿ ಜೊತೆಗೆ ಈ ಕೃಷಿ ಹೊಂಡದಿಂದ ನೀವು ಹಾಕೊಂಡ ಹಾಕೊಂಡ್ಮೇಲೆ ನೀವು ಮುಂದೆ ಏನು ಬೆಳಿಬೇಕಂತ ಅನ್ಕೊಂಡ್ರಿ ಅದು ತೋಟಗಾರಿಕೆ ಬಿಟ್ಟು ಮತ್ತೆ ಏನಾದರೂ ಮಾಡ್ಬೇಕಂತ ಅನ್ಕೊಂಡ್ರಿ ಐತೆ ರೀ ಗಂಜಾಳ ಐತ್ರಿ ಹತ್ತಿ ಮಾಡ್ಕೊಳಕ್ಕೆ ಬರ್ತರಿ ಎಲ್ಲ ಮಾಡ್ಕೊಳಕ್ಕೂ ಅನುಕೂಲ ಐತೆ ರೀ ಅದೇನಿಗೆ ಒಂದಿಗೆ ಯಾವ ಪೀಕ್ ಮಾಡ್ಕೊತೀವಿ ಅದಕ್ಕೆ ಅನುಕೂಲ ಐತ್ರಿ ಈಗ ಹಂಗಂದ್ರೆ ಇಷ್ಟೆಲ್ಲ ನಿಮ್ಗೆ ಕೃಷಿ ಹೊಂಡ ನಿಮ್ಗೆ ಲಾಭ ಐತೆ ಅಂತ ನೀವೇ ಒಪ್ಕೊಂಡಿರಿ ಈಗ ಹಂಗಂದ್ರೆ ನೀವು ದೇಶಪಾಂಡೆ ಫೌಂಡೇಶನ್ಗೆ ಯಾವ ರೀತಿ ಅವರಿಗೆ ಧನ್ಯವಾದ ಹೇಳ್ತೀರಿ ಅಲ್ಲ ನೀವು ಏನು ಏನು ನಿಮ್ಗೆ ಏನು ಲಾಭ ಆಗತ್ತ ಅದರಿಂದ ಅದನ್ನ ಹೇಳ್ರಿ ಏನು ಮುಂದೆ ಮಾಡ್ಕೊಂಡಾಗ ಇದಾಗ ಇದು ಹೇಳದ್ರಿ ಇನ್ನ ಹ್ಞೂ ರೀ ಸರಿ ಇದು ರೈತರಾಗಿರ್ತಕ್ಕಂತಹ ರುದ್ರಪ್ಪ ಕಟ್ಟೇಕಾರ್ ಅವರ ಮಾತಾಗಿರ್ತಕ್ಕಂಥದ್ದು ಸಂಪೂರ್ಣ ಸಾವಯವ ಮತ್ತು ಒಣ ಬೇಸಾಯದಲ್ಲಿ ಅವರು ಏನು ಕೃಷಿಯನ್ನು ಮಾಡ್ತಾಯಿದ್ರು ಈ ಕೃಷಿಯಲ್ಲಿ ಏನು ಲಾಭ ಬರ್ತಾ ಇತ್ತು ಅದಕ್ಕಿಂತನೂ ಅತ್ಯಧಿಕ ಲಾಭವನ್ನು ಕೃಷಿ ಹೊಂಡ ನಿರ್ಮಾಣದ ನಂತರ ನಾವು ಪಡೆಯಬಹುದಾಗಿದೆ ಅಂತಕ್ಕಂಥ ಮಾತನ್ನು ಅವರು ಮನಸಾಪೂರ್ವಕವಾಗಿ ಒಪ್ಪಿಕೊಳ್ತಾ ಇದ್ದಾರೆ ವಿಡಿಯೋ ಜರ್ನಲಿಸ್ಟ್ ಇಷ್ಟಲಿಂಗಪ್ಪ ಬಟ್ಟೆ ಜೊತೆ ನಗರಾಜ್ ತಳುಗೇರಿ ಪಬ್ಲಿಕ್ ನೆಕ್ಸ್ಟ್ ನಬಲಗುಂದ Powered by Public Next in collaboration with Deshpande Foundation.